ಸುಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಮನುಷ್ಯನ ಬದುಕು ಅತ್ಯಂತ ಪವಿತ್ರವಾಗಿರುವಂತಹದ್ದು. ಈ ಜೀವ ಜಗತ್ತಿನಲ್ಲಿ ನಾವು ಜೀವನವನ್ನು ಸಾಗಿಸಬೇಕು ಅನ್ನೋದಾದರೆ ಹಲವಾರು ವಿಧವಾದಂತಹ ಅಲೆಗಳನ್ನು ನಾವು ದಾಟ್ಕೊಂಡು ಬರಬೇಕಾಗಿರ್ತಕ್ಕಂಥದ್ದು ಇದು ಸತ್ಯವಾದಂತಹ ಸಂಗತಿ. ಏಕೆಂದರೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಪ್ರಾಣಿಗಳ ಹಾಗೆ ಬದುಕುವುದು ಮುಖ್ಯ ಅಲ್ಲ. ತಾನು ಆಧ್ಯಾತ್ಮಿಕವಾದಂತಹ ಬದುಕನ್ನು ಅಳವಡಿಸಿಕೊಂಡು ಅದರ ಮೂಲಕವಾಗಿ ಸಾಕ್ಷಾತ್ ಪರಶಿವನೊಂದಿಗೆ ತನ್ನ ಬದುಕನ್ನು ಸಾಗಿಸುವಂತಹ ಒಂದು ವ್ಯವಸ್ಥೆಗೆ ಅವನು ಒಳಗಾಗಬೇಕು. ಹಾಗಾಗಿ ಈ ಬದುಕು ಶಾಶ್ವತವಾಗಿ ಒಂದು ಸ್ಥಿರತೆಯನ್ನು ಹೊಂದಬೇಕು ಅನ್ನೋದಾದರೆ ಆಧ್ಯಾತ್ಮಿಕವಾದಂತಹ ಬದುಕು ಅವನಿಗೆ ಬೇಕು. ಆಧ್ಯಾತ್ಮಿಕವಾದಂತಹ ಬದುಕು ಅಂದರೆ ಏನು ಎನ್ನುವಂತಹದ್ದು ಪ್ರಶ್ನೆ ಬರುತ್ತೆ. ಆದಿಯ ಆತ್ಮನನ್ನು ಕುರಿತು ಚಿಂತನೆಯನ್ನು ಮಾಡುವಂತಹದ್ದು ಅಂತ. ಆದಿಯ ಆತ್ಮ ಅಂದರೆ ಯಾರು ಎನ್ನುವಂತಹ ಪ್ರಶ್ನೆಗೆ ನಾವು ಬಂದಾಗ ಮೂಲದಲ್ಲಿ ಇರುವಂತಹ ಏನು ನಿರಾಕಾರವಾದಂತಹ ಒಂದು ವಾತಾವರಣದಲ್ಲಿ ಒಂದು ನಾದ ಉತ್ಪತ್ತಿಯಾಗಿ ನಾಗದಿಂದ ಒಂದು ಅಣು ಉತ್ಪತ್ತಿಯಾಗಿ ಆ ಅಣು ಚೈತನ್ಯಕ್ಕೆ ಒಳಗಾಗಿ ಆ ಚೈತನ್ಯ ಘನವಾಗಿ ಘನದಿಂದ ಬ್ರಹ್ಮಾಂಡವಾಗಿ ಬ್ರಹ್ಮಾಂಡದಿಂದ ಪೃಥ್ವಿ ಅಪತೇಜ ವಾಯುಗಳಾಗಿ ಅವುಗಳ ಸಂಯೋಜನೆಯಿಂದ ಜಲಚರ ಭೂಚರ ಆಕಾಶಚರ ದ್ವಿಚರ ಎನ್ನುವಂತಹ ರೀತಿಯಲ್ಲಿ 84 ಲಕ್ಷ ಜೀವರಾಶಿಗಳಾಗಿ ತದನಂತರದಲ್ಲಿ ಮಾನವ ಜನ್ಮ ಬಂದಿದೆ ಎನ್ನುವಂತಹದ್ದನ್ನು ಎಲ್ಲರೂ ಕೂಡ ಅದನ್ನು ಒಪ್ತಾ ಇದ್ದಾರೆ. ಹಾಗಾಗಿ ಈ ಮಾನವ ಜನ್ಮವನ್ನು ಬಂದಾದ ಮೇಲೆ ಎಲ್ಲರಂತೆ ಎಲ್ಲ ಜೀವಿಗಳ ಹಾಗೆ ಬರೀ ಕೇವಲ ಇವನು ಬದುಕನ್ನು ಸಾಕ್ಷಿ ಹೋಗೋದಲ್ಲ, ಈ ತನ್ನ ಬದುಕಿನಲ್ಲಿ ತಾನು ಆಧ್ಯಾತ್ಮವಾದಂತಹ ಚಿಂತನೆಯನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಮೂಲವಾದಂತಹ ಸತ್ಯವನ್ನು ಅರ್ಥವನ್ನು ಮಾಡಿಕೊಂಡು ಒಳಗಿರುವ ಜೀವಾತ್ಮನೊಂದಿಗೆ ಆ ಸತ್ಯದ ಒಂದು ಸಂಧಾನವನ್ನು ಮಾಡಿ ಸತ್ಯದ ಒಂದು ಸಂಯೋಜನೆಯನ್ನು ಮಾಡಿ ತನ್ನ ಬದುಕನ್ನು ಸಾಗಿಸುವಂತಹ ವಿಧಾನವೇ ಆಧ್ಯಾತ್ಮವಾದಂತಹ ಒಂದು ಬದುಕು. ಏಕೆ ಅಂತ ಹೇಳಿದ್ರೆ ಈ ಜಂಜಾಟದಲ್ಲಿ ಮನುಷ್ಯನಿಗೆ ಬಹಳಷ್ಟು ರೀತಿಯಾದಂತಹ ಒತ್ತಡಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಅಕ್ಕಮಹಾದೇವರು ಒಂದು ವಚನವನ್ನು ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾರೆ. ಎಷ್ಟು ಉತ್ತಮವಾದಂತಹ ವಚನ ಅದು ಅಂತ ಹೇಳಿದ್ರೆ, ನಾವೆಲ್ಲರೂ ತಿಳಿದ ಹಾಗೆ ಬೆಟ್ಟದ ಮೇಲೆಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡ ಎಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗೆ ಅಂಜಿದರೆ ಎಂತಯ್ಯ, ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ಥಿತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಎನ್ನುವಂತಹ ಒಂದು ವಚನವನ್ನು ತುಂಬ ಅದ್ಭುತವಾಗಿ ಅವರು ಹೇಳ್ತಾರೆ. ನಿಜವಾಗಲೂ ಕೂಡ ಇಲ್ಲಿ ನಾವು ಇದನ್ನು ಕಲ್ಪನೆಯಾಗಿ ತೆಗೆದುಕೊಂಡ್ರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗುಡ್ಡದ ಬೆಟ್ಟಗಳಲ್ಲಿ ಮನೆಯನ್ನು ಮಾಡಿದಾಗ ಅಲ್ಲಿ ಮೃಗಗಳಿಗೆ ಅಂಜಬಾರದು ಎನ್ನುವಂತಹದ್ದು. ಏಕೆಂದರೆ ಯಾವುದೇ ಒಂದು ಬೆಟ್ಟದ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಕರಡಿ ನರಿ ಮತ್ತು ಹುಲಿ ಸಿಂಹ ಆನೆ ಮತ್ತು ಹಾವು ಇಂತಹ ಬೇಕಾದಷ್ಟು ಪ್ರಾಣಿಗಳಲ್ಲಿ ವಾಸವಾಗಿರ್ತವೆ. ಅಲ್ಲಿ ನಾವು ಮನೆಯನ್ನು ಮಾಡಿಕೊಂಡಾಗ ಆ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಎನ್ನುವಂತಹದ್ದು ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಎನ್ನುವಂತಹ ವಿಚಾರಕ್ಕೆ ಬಂದಾಗ ಸಮುದ್ರದಲ್ಲಿ ನಿರಂತರವಾದಂತಹ ಆ ಅಲೆಗಳು ಏರಿಳಿತದ ಅಲೆಗಳು ಬಹುತೇಕ ನಾವೆಲ್ಲ ಗಮನಿಸಿರಬಹುದು. ಚಿಕ್ಕ ಚಿಕ್ಕ ಅಲೆಗಳು ಬರಬಹುದು, ದೊಡ್ಡ ದೊಡ್ಡ ಅಲೆಗಳು ಬರಬಹುದು, ಸುನಾಮಿಯಂತಹ ಅಲೆಗಳು ಕೂಡ ಅಲ್ಲಿ ಬರಬಹುದು. ಹಾಗಾಗಿ ಅಲ್ಲಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಎನ್ನುವಂತಹ ವಿಚಾರಕ್ಕೆ ನಾವು ಬಂದಾಗ ಆ ಅಲೆಗಳಿಗೆ ನಾವು ಅಂಜಿಕೊಂಡ್ರೆ ನಾವು ಸಮುದ್ರದಲ್ಲಿ ಮನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದು. ಅದೇ ರೀತಿಯಾಗಿ ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಎನ್ನುವಂತಹ ವಿಚಾರಕ್ಕೆ ಬಂದಾಗ ಇಲ್ಲಿ ಸಂತೆ ಅಂತ ಹೇಳಿದ್ರೆ ಸಂತೆಯಲ್ಲಿ ಸಾವಿರಾರು ಜನ ಸೇರಿರ್ತಾರೆ, ವ್ಯಾಪಾರಕ್ಕೋಸ್ಕರವಾಗಿ ಬಂದಿದ್ದಾರೆ, ತಮ್ಮ ತಮ್ಮ ವ್ಯಾಪಾರವನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಹಲವಾರು ವಿಧವಾದಂತಹ ಆಮಿಷಗಳನ್ನು ಜನಕ್ಕೆ ಹೇಳಿ ನನ್ನ ಪದಾರ್ಥ ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಇದ್ರ ಬೆಲೆ ಎಷ್ಟು, ನಾನು ಇಷ್ಟು ಬೆಲೆಯಲ್ಲೇ ಕೊಡ್ತೀನಿ ಎನ್ನುವಂತಹ ಕೂಗಾಟದ ಮಾತುಗಳನ್ನು ಆಡ್ತಿರ್ತಾರೆ. ನಾನು ವ್ಯಾಪಾರಕ್ಕೆ ಬಂದಂತಹ ವ್ಯಕ್ತಿ ಆ ಮಾತುಗಳೆಲ್ಲವನ್ನೂ ಕೇಳ್ಕೊಂಡು ಕೂರೋದಲ್ಲ, ತನಗೆ ಬೇಕಾದಂತಹ ವ್ಯಾಪಾರವನ್ನು ಮಾಡ್ಕೊಂಡು ಬರೋದು ಎನ್ನುವಂತಹದ್ದು ಮೇಲ್ನೋಟಕ್ಕೆ ಅರ್ಥವನ್ನು ಕೊಡುತ್ತೆ. ಆದರೆ ಇದರ ಅಂತರಂಗದ ಸಾಧನೆಗೆ ಹೋದಾಗ ಯಾವುದೇ ಒಬ್ಬ ಶರಣರು ಬರೀ ಕೇವಲ ಯಾವುದೇ ಒಂದು ವಚನವನ್ನು ಬರೀಬೇಕಾದ್ರೆ ಬಹಿರಂಗವಾದಂತಹ ವಿಚಾರಗಳನ್ನು ಮಾತ್ರ ಬರೆಯೋದಿಲ್ಲ, ಅಂತರಂಗದಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೂಡ ಬಹಿರಂಗದಲ್ಲಿರ್ತಕ್ಕಂಥ ವಿಚಾರಗಳನ್ನು ಅಂತರಂಗಕ್ಕೆ ಹೋಲಿಕೆಯನ್ನು ಮಾಡಿಕೊಂಡು ಅಂತರಂಗದಲ್ಲಿ ಅವುಗಳ ತೊಳೆದಾಟವನ್ನು ಅದರ ಗೆಲ್ಲುವಿಕೆ ಹೇಗೆ ಎನ್ನುವಂತಹದ್ದನ್ನು ಅವರು ಪ್ರತಿಪಾದನೆ ಮಾಡುವಂತಹ ವಿಚಾರವೇ ಈ ವಚನಗಳ ಮೂಲವಾದಂತಹ ಉದ್ದೇಶವಾಗಿ ಇರುತ್ತೆ. ಹಾಗಾಗಿ ಅಕ್ಕಮಹಾದೇವಿರ ಈ ವಚನದಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಎನ್ನುವಂತಹ ಮಾತು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬೆಟ್ಟ ಅಂತ ಹೇಳಿದ್ರೆ ಈ ಶರೀರವೇ ಒಂದು ಬೆಟ್ಟ. ಯಾಕೆ ಅಂತ ಹೇಳಿದ್ರೆ ಇದು ಹೇಳ್ತಾರೆ, ಇಲ್ಲಿ ಬೇಕಾದಷ್ಟು ಗುಹೆಗಳು ಇದ್ದಾವೆ, ಇದರಲ್ಲಿ ಸರ್ಪಗಳು ಇದ್ದಾವೆ, ಎಲ್ಲ ರೀತಿಯಾದಂತಹ ಪ್ರಾಣಿಗಳು ಕಾಡು ಮೃಗಗಳು ಕೂಡ ಇದ್ದಾವೆ ಎನ್ನುವಂತಹದ್ದು.
ಹಾಗಾಗಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಎನ್ನುವಂತಹ ವಿಚಾರಕ್ಕೆ ಬಂದಾಗ ಮಹಾಮಸ್ತಕದಲ್ಲಿ ಚಿಂತನೆಯನ್ನು ಮಾಡುವ, ಮಹಾಮಸ್ತಕದಲ್ಲಿ ಜ್ಞಾನವನ್ನು ಅವನು ಪ್ರತಿಪಾದನೆ ಮಾಡುವಂತಹ ಒಂದು ವ್ಯವಸ್ಥೆ ಇರೋದು ಇದು ಮಹಾಮಸ್ತಕದಲ್ಲಿ. ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಆ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಮೃಗಗಳಿಗೆ ಅಂಜದಡ ಎಂತಯ್ಯ ಎನ್ನುವಂತಹ ಮಾತನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತದೆ. ಇಲ್ಲಿ ಮೃಗಗಳು ಅಂದರೆ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಬಹುಮುಖ್ಯವಾಗಿ ಮೃಗಗಳು ಅಂದರೆ ಇಂದ್ರಿಯಗಳನ್ನು, ಇಂದ್ರಿಯ ಸ್ವಭಾವವನ್ನು ಮೃಗಗಳು ಅಂತ ನಾವು ಹೇಳ್ತೀವಿ. ಈ ಇಂದ್ರಿಯ ಸ್ವಭಾವಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಏನಾದರೂ ಕೇಳಬೇಕು, ಏನಾದರೂ ನೋಡಬೇಕು, ಏನಾದರೂ ಮಾತನಾಡಬೇಕು, ಇನ್ನೇನಾದರೂ ಮಾಡಬೇಕು ಎನ್ನುವಂತಹ ಹಂಬಲಕ್ಕೆ ಒಳಗಾಗ್ತಿರ್ತವೆ. ಅವೆಲ್ಲವನ್ನು ಮಾಡ್ಕೊಂತ ಕೂತ್ಕೊಂಡ್ರೆ ಆಗ ಜ್ಞಾನಕ್ಕೆ ಅದಕ್ಕೆ ಅವಕಾಶವಾಗೋದಿಲ್ಲ. ಹಾಗಾಗಿ ಇಂದ್ರಿಯ ಸ್ವಭಾವಗಳಿಗೆ ತಾನೇನಾಗಬಾರದು, ಅಂಜಬಾರದು, ಅಂಜಿದರೆ ಅವನು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಬೆಟ್ಟದ ಮೇಲೊಂದು ಮನೆಯನ್ನು ಮಾಡಿ ಅಂದರೆ ಅಲ್ಲಿ ಪರಮಾತ್ಮ ನೆಲೆಗೊಳಿಸ್ಕೊಂಡು ಜ್ಞಾನವನ್ನು ನೆಲೆಗೊಳಿಸ್ಕೊಂಡು ಅಲ್ಲಿರುವಂತಹ ವ್ಯಕ್ತಿ ಏನಾಗಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಇಂದ್ರಿಯ ವಿಕಾರಗಳಿಗೆ ಅವನು ಒಳಗಾಗಬಾರದು ಎನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಹೋದರೆ ಎರಡನೇ ದಿನಪ್ಪ ಅಂದರೆ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ಸಮುದ್ರ ಎನ್ನುವಂತಹದ್ದು ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಜೀವನ ಎನ್ನುವಂತಹದ್ದು ಒಂದು ಭವಸಾಗರ. ಈ ಭವಸಾಗರದಲ್ಲಿ ಇರುವಂತಹ ವ್ಯಕ್ತಿಗೆ ಜೀವನದಲ್ಲಿ ಬರುವಂತಹ ಬೇಕಾದಷ್ಟು ಸಮಸ್ಯೆಗಳು ಎದುರಾಗ್ತಿರ್ತವೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಬರಬಹುದು, ಸಣ್ಣ ಸಣ್ಣ ಸಮಸ್ಯೆಗಳು ಬರಬಹುದು. ಆ ಸಮಸ್ಯೆಗಳಿಗೆ ಅವನು ವಿಚಲಿತನಾದರೆ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಭವಸಾಗರದಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಅವನಿಗೆ ಬರಬೇಕು ಅನ್ನೋದಾದರೆ ಅವನೇನಾಗಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಅವನು ಒಳಗಾಗ್ತಾ ಇರಬೇಕು. ಅದೇ ರೀತಿಯಾಗಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೆರೆಗೆ ಅಂಜಿದರೆ ಎಂತಯ್ಯ ಎನ್ನುವಂಥದ್ದು ಏನು ಹೇಳ್ತದೆ, ಅದೇ ರೀತಿಯಾಗಿ ಮುಂದೆ ನಾವು ಬಂದಾಗ ಸಂತೆಯೊಳಗೆ ಒಂದು ಮನೆಯ ಮಾಡಿ. ಈ ಸಂತೆಯೊಳಗೆ ಒಂದು ಮನೆಯ ಮಾಡಿ ಅಂತ ಹೇಳಿದ್ರೆ, ಈಗ ನಾವು ಒಂದು ಕುಟುಂಬದಲ್ಲಿ ಜೀವನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅತ್ತಿ ಇರ್ತಾಳೆ, ಮಾಮ ಇರ್ತಾನೆ, ಅಥವಾ ನಾದನಿ ಇರ್ತಾಳೆ, ಅತ್ತಿಗೆ ಇರ್ತಾಳೆ, ಮೈದ ಇರ್ತಾನೆ, ಅಥವಾ ಭಾವ ಇರ್ತಾನೆ, ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಅಣ್ಣ ಇರ್ತಾರೆ, ತಮ್ಮ ಇರ್ತಾರೆ, ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ. ದೊಡ್ಡದಾದಂತಹ ಒಂದು ಕುಟುಂಬದ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ಕಲ್ಪನೆಯನ್ನು ಮಾಡಿಕೊಂಡಾಗ ಮನೆಯಲ್ಲಿ ಇರ್ತಕ್ಕಂಥರೆಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಒಂದೊಂದು ದೃಷ್ಟಿಕೋನದಿಂದ ಒಬ್ಬೊಬ್ಬರು ನೋಡ್ತಿರ್ತಾರೆ. ಅವರ ಮಾತುಗಳನ್ನು ನಾವು ಕೇಳಿಕೊಂಡು ಅವರ ಮಾತಿಗೆ ನಾವು ಬೆಲೆಯನ್ನು ಕೊಡ್ತಾ ಹೋದರೆ, ಅವರ ಮಾತನ್ನು ನಾವು ಅವನು ಸಹಿಸ್ಕೊಳ್ಳೋಕೆ ಸಾಧ್ಯವಾಗದೆ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಹ ಮನೆಯಲ್ಲಿ ಅವನು ವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂತೆಯೊಳಗೆ ನೂರಾರು ಜನ, ಸಾವಿರಾರು ಜನ ಏನು ತಮ್ಮ ವ್ಯಾಪಾರಕ್ಕೋಸ್ಕರವಾಗಿ ಏನೇನು ಮಾತುಗಳನ್ನು ಆಡ್ತಿರ್ತಾರೋ ಅವೆಲ್ಲ ಮಾತುಗಳನ್ನು ಬದಿಗೆ ಇಟ್ಟು ಬರೀ ಕೇವಲ ನಾನು ಏನು ವ್ಯಾಪಾರವನ್ನು ಮಾಡ್ಕೊಂಡು ಬರಬೇಕು ಎನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಉತ್ತಮವಾದಂತಹ ಪದಾರ್ಥಗಳನ್ನು ನಾನು ಹೇಗೆ ತೆಗೆದುಕೊಂಡು ಮನೆಗೆ ಬರ್ತೇನೋ, ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ನೂರಾರು ಜನಗಳ ಮಾತುಗಳು ಏನೇ ಇದ್ದರೂ ಕೂಡ ನಾವು ಭಗವಂತನಿಗೆ ಆತ್ಮೀಯವಾದಂತಹ ರೀತಿಯಲ್ಲಿ ಎಲ್ಲರಿಗೂ ಒಳಿತಾಗುವಂತಹ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಮನೆಯಲ್ಲಿ ನಮ್ಮ ಜೀವನವನ್ನು ನಾವು ಸಾಕ್ಷಿದಾದ ಪಕ್ಷದಲ್ಲಿ ಆ ಮನೆಯಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಬೆಟ್ಟ ಅಂತ ಹೇಳಿದ್ರೆ ಮಹಾಮಸ್ತಕ, ಮತ್ತು ಸಮುದ್ರ ಅಂತ ಹೇಳಿದ್ರೆ ನಿತ್ಯ ಜೀವನದ ಒಂದು ಭವಸಾಗರ, ಸಂತೆ ಅಂತ ಹೇಳಿದ್ರೆ ಒಂದು ಕೌಟುಂಬಿಕವಾದಂತಹ ಒಂದು ನೆಲೆ. ಇವುಗಳೆಲ್ಲವನ್ನು ಕೂಡ ಗೆದ್ದು ನಾವು ನಿಲ್ಬೇಕು ಅನ್ನೋದಾದ್ರೆ ಕೊನೆಯ ಒಂದು ಮಾತನ್ನು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ. ನೋಡಿ, ಇಲ್ಲಿ ಸ್ತುತಿ ನಿಂದೆಗಳು ಎನ್ನುವಂತಹ ಎರಡು ಮಾತನ್ನು ಅಕ್ಕಮಹಾದೇವಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಇಲ್ಲಿ ಸ್ತುತಿ ಅಂತ ಹೇಳಿದ್ರೆ ಹೊಗಳಿಕೆ ಅಂತ, ನಿಂದೆ ಅಂತ ಹೇಳಿದ್ರೆ ತೆಗಳಿಕೆ ಅಂತ. ಸ್ತುತಿ ಯಾರಾದರೂ ಹೊಗಳಿದರೆ ನಮಗೆ ಕೋಪ ಬರೋದಿಲ್ಲ, ಯಾರಾದರೂ ಬೈದರೆ ಮಾತ್ರ ನಮಗೆ ಕೋಪ ಬರುತ್ತೆ. ಆದರೆ ಇಲ್ಲಿ ಅಕ್ಕಮಹಾದೇವಿಯವರ ವಿಚಾರಕ್ಕೆ ಬಂದಾಗ ಸ್ತುತಿ ಹಾಗೂ ನಿಂದೆಗಳು ಎನ್ನುವಂತಹ ಎರಡು ಮಾತನ್ನು ಬಳಕೆಯನ್ನು ಮಾಡುವುದರಿಂದ ಇಲ್ಲಿ ಯಾರು ಯಾರನ್ನು ಸ್ತುತಿ ಮಾಡ್ತಾರೆ ಎನ್ನುವಂತಹದ್ದು ಬಹಳ ಮುಖ್ಯ. ಅಲ್ಪಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಏನಾದರೂ ಅವನು ನಮ್ಮನ್ನು ಹೊಗಳಿಕೆ ಹೊರಟ್ರೆ ಆಗ ನಮಗೂ ಕೂಡ ಏನಾಗುತ್ತೆ, ನಮ್ಮ ತಿಳುವಳಿಕೆ ಇದ್ದಂತಹ ವ್ಯಕ್ತಿಗೆ ಅದು ಅವನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಅವನ ಮೇಲೆ ಕೋಪವನ್ನು ಮಾಡ್ತಾನೆ. ಆ ಕೋಪವನ್ನು ಮಾಡುವುದರ ಬದಲಿಗೆ ಅವನನ್ನು ಉಪೇಕ್ಷೆಯನ್ನು ಮಾಡಬೇಕು ಎನ್ನುವಂತಹದ್ದು. ಹಾಗಾಗಿ ಅಲ್ಪಮತಿ ಉಳ್ಳಂತಹವನಿಗೆ ಏನಾದರೂ ಕೂಡ ಅವನು ಸ್ವಾರ್ಥಕ್ಕೋಸ್ಕರವಾಗಿ ಅವನು ನಮ್ಮನ್ನು ಹೊಗಳ್ತಾ ಇದ್ದರೆ ಅವನು ಉಪೇಕ್ಷೆಯನ್ನು ಮಾಡಬೇಕು. ಅದನ್ನು ತಾವು ಯಾವುದು ಅದನ್ನು ಸ್ವೀಕಾರವನ್ನು ಮಾಡ್ಕೊಳ್ಬಾರ್ದು. ಅವನಿಗೆ ಶಪಿಸುವಂತಹ ಕೋಪಕ್ಕೆ ಒಳಗಾಗುವಂತಹ ಸ್ಥಿತಿಯನ್ನು ಕೂಡ ನಿರ್ಮಾಣವನ್ನು ಮಾಡ್ಕೊಳ್ಬಾರ್ದು ಎನ್ನುವಂತಹದ್ದು. ಅದೇ ರೀತಿಯಾಗಿ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ ನಮಗೆ ಏನಾದರೂ ಬೈದರೆ ನಮ್ಮ ಒಳಿತಗೋಸ್ಕರವಾಗಿಯೇ ಅವನು ಬೈದಿರ್ತಾನೆ. ನಮ್ಮ ಓರಕೋರುಗಳನ್ನು ತಿದ್ದಬೇಕು ಎನ್ನುವಂತಹ ಸಂಕಲ್ಪವನ್ನು ಇಟ್ಕೊಂಡು ಅವನು ನಮಗೆ ಬೈದಿರ್ತಾನೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ವ್ಯಕ್ತಿಗಳು ನಮಗೆ ಏನಾದರೂ ಕೂಡ ತಿಳುವಳಿಕೆಗೋಸ್ಕರವಾಗಿ ಅವರು ನಮಗೇನಾದರೂ ಬೈದಾದ ಪಕ್ಷದಲ್ಲಿ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಸಮಾಧಾನವಾಗಿ ಸ್ವೀಕಾರವನ್ನು ಮಾಡ್ಕೊಳ್ಬೇಕು. ಆ ಸ್ವೀಕಾರವನ್ನು ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ ವ್ಯವಸ್ಥೆಗೆ ಒಳಗಾಗಬೇಕು. ಅದಕ್ಕೆ ಆ ತಾಯಿ ಹೇಳ್ತಾರೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಎನ್ನುವಂತಹದ್ದು ಮನುಷ್ಯನಿಗೆ ನಿಜವಾಗಿ ಬರುವಂತಹ ಒಂದು ವ್ಯವಸ್ಥೆ.
ಹಾಗಾಗಿ ಅದೇನೇ ಬಂದರೂ ಕೂಡ ಭಗವಂತನ ಒಂದು ವಿಚಾರವನ್ನು ನಮ್ಮ ಅಂತರಂಗದಲ್ಲಿ ಇಟ್ಕೊಂಡು ಆಧ್ಯಾತ್ಮಿಕವಾದಂತಹ ನಿಲುವಿನಲ್ಲಿ ನಮ್ಮ ಬೆಳಕನ್ನು ಸಾಗಿಸಬೇಕು ಎನ್ನುವಂತಹ ಸಂಕಲ್ಪವನ್ನು ನಾವು ಮಾಡಿಕೊಂಡಾಗ ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಸಮಾಧಾನವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದು. ಹಾಗಾಗಿ ಅಕ್ಕ ಮಹಾದೇವಿ ತಮ್ಮ ಬದುಕಿನಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾ ಬರ್ತಾರೆ. ಅಗಸ್ತನಿಗೆ ಒಂದು ಅಗಸ್ತನ ಉದಾಹರಣೆಯನ್ನು ಕೊಡ್ತಾರೆ, ಯಾಕಂದರೆ ಈ ಜೀವನ ಹುಟ್ಟಿದ ಮೇಲೆ ಬರೀ ಹೆಂಗೆ ಹೋಗಿ ಹಂಗೆ ಸತ್ತು ಹೋಗೋದು ಅಲ್ಲ, ಆದರೆ ನಿಜವಾದಂತಹ ಬದುಕನ್ನು ಸಾಗಿಸ್ಬೇಕು ಅನ್ನೋದಾದರೆ ಹೇಗೆ ಇರಬೇಕು ಎನ್ನುವಂತಹದನ್ನು ಪ್ರತಿಪಾದನೆ ಮಾಡ್ತಾರೆ. ಎಷ್ಟು ಅದ್ಭುತವಾದಂತಹ ಒಂದು ವಚನವನ್ನು ಅವರು ಹೇಳ್ತಾರಾ ಅಂತ ಹೇಳಿದ್ರೆ, ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿಯವರು, ಎರಡು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯವರು, ಅಗಸ ನೀರೊಳಗೆ ಇದ್ದು ಬಾಯಾರೆ ಸತ್ತಂತೆ ತನ್ನೊಳಗೆ ಹುದುಗಿರಿದ್ದ ಮಹಾಗಣವನ್ನರಿಯದೆ ಚನ್ನ ಮಲ್ಲಿಕಾರ್ಜುನ ಎನ್ನುವಂತಹ ಮಾತನ್ನು ಅಕ್ಕಮಹಾದೇವರು ಹೇಳ್ತಾರೆ. ಇದರ ವಿಚಾರವನ್ನು ನಾವು ತೆಗೆದುಕೊಂಡಾಗ, ಅಗಸ ನೀರೊಳಗೆ ಇದ್ದು ಬಾಯಾರೆ ಸತ್ತಂತೆ ಎನ್ನುವಂತಹ ಮಾತನ್ನು ನಾವು ತೆಗೆದುಕೊಂಡಾಗ, ಅಗಸ ನೀರೊಳಗೆ ಇದ್ದರೂ ಕೂಡ ಬಾಯಾರೆ ಯಾಕೆ ಸಾಯ್ತಾನೆ ಎನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಅವನು ತೆಗೆದುಕೊಂಡು ಹೋಗುವಂತಹ ಬಟ್ಟೆಗಳು ಎಷ್ಟು, ನೂರಾರು ಜನರ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿರ್ತಾನೆ. ಒಂದು ಬಟ್ಟೆ ಒಗದ ಮೇಲೆ ಕುಡಿದ್ರಾಯ್ತು, ಮತ್ತೊಂದು ಬಟ್ಟೆ ಒಗದ ಮೇಲೆ ಕುಡಿದ್ರಾಯ್ತು, ಮತ್ತೊಂದು ಬಟ್ಟೆ ಒಗದ ಮೇಲೆ ಕುಡಿದ್ರಾಯ್ತು ಎನ್ನುವಂತಹ ಚಿಂತನೆಗೆ ಒಳಗಾಗ್ತಾನೆ ಹೊರತು, ಬಟ್ ನಾನು ನೀರು ಕುಡಿಬೇಕು, ನನ್ನ ಈ ಜೀವನವನ್ನು ಕಾಪಾಡಬೇಕು ಎನ್ನುವಂಥದಕ್ಕೆ ಹೋಗಿ ಅದರಿಂದ ಹೊರತಾಗಿ ಅವನೇನು ಮಾಡ್ತಾನೆ, ಬರೀ ಬಟ್ಟೆ ಒಗೆದರಲ್ಲಿಯೇ ಕಾಲವನ್ನು ಕಳೀತಾನೆ. ಹಾಗಾಗಿ ಬಾಲ್ಯ, ಯೌವನ, ವೃದ್ಧಾಪ್ಯ ಇವುಗಳೆಲ್ಲವೂ ಕೂಡ ಮುಗಿದ ಮೇಲೆ ಭಗವಂತನ ಸ್ಮರಣೆ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಭಗವಂತನನ್ನು ಅಂತರಂಗದಲ್ಲೇ ಇಟ್ಕೊಂಡು ಭಗವಂತನನ್ನು ಅರಿದೇನೆ ನಾವು ನೀರೊಳಗೆ ಎದ್ದು ನೀರು ಕುಡಿದೇನೆ ಸತ್ತು ಹೋಗ್ತೀವಿ ಎನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಕ್ಕಮಹಾದೇವಿಯು. ಹಾಗಾಗಿ ನಮ್ಮ ಬದುಕು ಇದ್ದಾಗದೇ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಎನ್ನುವಂತಹದ್ದು ಬಹಳ ಮುಖ್ಯ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಧ್ಯಾತ್ಮಿಕ ಚಿಂತನೆಯನ್ನು ಮತ್ತೆ ಇನ್ನೊಂದು ದಿವಸ ಇದನ್ನು ನಾವು ಮುಂದುವರ್ಸೋಣ ಎನ್ನುವಂಥ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.